ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ನಿನ್ನೆ ನಡೆದಂಥ ನೆಲಗಡಲೆ ರೇಟು ಎಷ್ಟು ನಡೆದಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ದಿನಾಂಕ 29 ಮೇ 2024 ನೆಲಗಡಲೆ ಬೆಲೆಗಳ ವಿವರಗಳು. ಮೊದಲಾಗಿ ನಾವು ಗದಗ ಮಾರುಕಟ್ಟೆಯಲ್ಲಿ ನೆಲಗಡಲೆ ಗೆಜ್ಜೆ ವೆರೈಟಿ ಶೇಂಗಾ ಗೆಜ್ಜೆ 38 ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ ಕ್ವಿಂಟಲಿಗೆ 3512 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇನ್ನು ಹೆಚ್ಚಿನ ಬೆಲೆ ಗದಗ ಮಾರುಕಟ್ಟೆಯಲ್ಲಿ 6752, ಮೀಡಿಯಂ ಬೆಲೆ ಮಧ್ಯಸ್ಥ ಬೆಲೆ 5615 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಶೇಂಗಾ 70 ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ ಕ್ವಿಂಟಲಿಗೆ 5239, ಹೆಚ್ಚಿನ ಬೆಲೆ 7155, ಮಧ್ಯಸ್ಥ ಬೆಲೆ 6332. ಬೆಂಗಳೂರು ಮಾರುಕಟ್ಟೆಯಲ್ಲಿ ಶೇಂಗಾ 14 ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 4500, ಹೆಚ್ಚಿನ ಬೆಲೆ 4800, ಮಧ್ಯಸ್ಥ ಬೆಲೆ 4650. ಬಸವಕಲ್ಯಾಣ ಮಾರುಕಟ್ಟೆಯಲ್ಲಿ ಗುಂಗುರಿ ನೆಲಗಡಲೆ ಕಡಿಮೆ ಬೆಲೆ 4900, ಹೆಚ್ಚಿನ ಬೆಲೆ 6951, ಮಧ್ಯಸ್ಥ ಬೆಲೆ 6600. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ಇಲ್ಲಿ 523 ಚೀಲಗಳೆಂಬುದು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ 1535 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇನ್ನು ಹೆಚ್ಚಿನ ಬೆಲೆ 7232 ರೂಪಾಯಿ. ಕಡಿಮೆ ಬೆಲೆ ಇನ್ನು ಮಧ್ಯಸ್ಥ ಬೆಲೆ 6680. ರಾಯಚೂರು ಮಾರುಕಟ್ಟೆಯಲ್ಲಿ ಗುಂಗ್ರಿ ನೆಲಗಡಲೆ 33 ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 4939, ಹೆಚ್ಚಿನ ಬೆಲೆ 6939, ಮಧ್ಯಸ್ಥ ಬೆಲೆ ಸಹ 6939 ರೇಟ್ ಎಂಬುದು ರಾಯಚೂರು ಮಾರುಕಟ್ಟೆಯಲ್ಲಿ ನೆಲಗಡಲೆ ರೇಟ್ ಎಂಬುದು ನಡೆದಿದೆ. ಇನ್ನು ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ಕಡಿಮೆ ಬೆಲೆ ಕ್ವಿಂಟಲಿಗೆ 4398, ಹೆಚ್ಚಿನ ಬೆಲೆ 4791, ಮಧ್ಯಸ್ಥ ಬೆಲೆ 4670 ರೇಟ್ ಎಂಬುದು ಹೋಗಿದೆ. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ನೆಲಗಡಲೆ ಇಲ್ಲಿ 25 ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ 3209, ಹೆಚ್ಚಿನ ಬೆಲೆ 7899 ರೂಪಾಯಿ, ಹೆಚ್ಚಿನ ಗರಿಷ್ಠ ಬೆಲೆ ಎಂಬುದು ಹೋಗಿದೆ. ಇನ್ನು ಮೀಡಿಯಂ ಬೆಲೆ 5509. ಅಂತಿಮವಾಗಿ ನೆಲಗಡಲೆ ಬೆಲೆಗಳ ವಿವರಗಳನ್ನು ನಾವು ಗಮನಿಸಿದರೆ ಅತ್ಯಧಿಕವಾಗಿ ಬೆಲೆ ಎಂಬುದು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಶೇಂಗಾ 7899 ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಹೋಗಿದೆ. ಇದಿಷ್ಟು ನೆಲಗಡಲೆ ಬೆಲೆಗಳ ವಿವರಗಳು. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಶನ್ ಬರುತ್ತವೆ. ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುವರೆಲ್ಲರಿಗೂ ಮತ್ತು ಸ್ನೇಹಿತರಿಗೂ ಎಲ್ಲರಿಗೂ ವಿಡಿಯೋ ಅನ್ನೋದು ರಿಕಮೆಂಡೇಷನ್ ಮತ್ತು ಸಜೆಷನ್ ಅನ್ನೋದು ಆಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಆದಷ್ಟು ಸ್ನೇಹಿತರಿಗೆ, ರೈತ ಬಂಧುವರಿಗೆ, ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್.